ग्राम सभिया वेदिकेयन्नु बळसुत्तारे ग्राम सभिय समाजद एल्ला नागरिकरिगे हागू अदरल्लू मुख्यवागी समाजद सुरक्षितवल्लद वर्गगळ जनरु तम्म तम्म हक्कुगळन्नु मुक्तवागी हागू न्यायोचित रीतियल्ली चलायिसलु अनुवु माडिकोडुवंतह मत्तु सामाजिक न्याय इरुवंतह ओळ्ळेय परिसर इरुवुदन्नु निश्चितपडिसिकोळ्ळतक्कद्दु प्रमुखवागिदे पंचायत राज संस्थेगळु प्रजाप्रभुत्व व्यवस्थेय मूलक अंतर्गत बेळवणिगेगे कारणवागुव आरोग्य शिक्षण मत्तु कौशल्याभिवृद्धिगळल्लि अगत्य सेवेगळन्नु नीडलु अवकाश नीडुव त्वरित आर्थिक बेळवणिगेगे मत्तु सुस्थिर विविध अभिवृद्धिगागि पालुदाररागि शिक्षण मत्तु तरबेति नीडुवुदागिदे गदगदल्लि कर्नाटक राज्य ग्रामीणाभिवृद्धि मत्तु पंचायत राज विश्वविद्यालयवु स्थापिसल्पट्टिदे इदु भारतदल्लिये एकैक मत्तु विशिष्ट विश्वविद्यालयवागिदे बहुशः नीवु नोड्ता इद्दीरि अत्यंत आकर्षकवागिदे ई नगारी मेळ मैसूर जिल्लेय ई नगारी मेळदल्लि मूरु जन हेण्णु मक्कळु पुरुषर हागे यगलिगे नगारिगळन्नु नेतु हाकिकोंडु अवरिगे सरि समानवागि बरस्ता इद्दारे नगारिय जोतेगे तमटेगळिवे ढोलिदे हेच्चु नगारिगळिवे नगारी मेळ मैसूरु जिल्ले इदाद नंतर कर्नाटक रेष्मे उद्यमगळ निगम कर्नाटक रेष्मे नम्म हेम्मे अन्नुवंतह निट्टिनल्लि नाडहब्ब दसरा तवरु कर्नाटकद सांस्कृतिक राजधानी मैसूरु ಮೈಸೂರಿನ ಪರಂಪರೆಯ ದ್ಯೋತಕ ಎಂಬಂತೆ ಹೆಸರಾಗಿರೋದು ಮೈಸೂರು ಸಿಲ್ಕ್ ಮೈಸೂರು ರೇಷ್ಮೆ ಸೀರೆಗಳಲ್ಲಿ ಉತ್ಕೃಷ್ಟ ಕರಕುಶಲತೆ ಪರಂಪರೆಯ ಪರಿಚಯ ಸೃಜನಶೀಲತೆಯ ಪರಾಕಾಷ್ಠೆ ಕಂಡುಬರುತ್ತೆ ಈ ಮೈಸೂರು ರೇಷ್ಮೆ ಸೀರೆ ಎಂದರೆ ಹೆಂಗಳೆಯರ ಸೌಂದರ್ಯವನ್ನ ಇಮ್ಮಡಿಗೊಳಿಸುವಂತ ಆಭರಣ ಅಂತ ಹೇಳಬಹುದು ರೇಷ್ಮೆ ಸೀರೆ ಕಾರ್ಖಾನೆಯು ಮೈಸೂರಿನ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಪರಿಶ್ರಮದ ಫಲವಾಗಿ ಕ್ರಿಸ್ತಶಕ 1912 ರಲ್ಲಿ ಸ್ಥಾಪನೆಯಾಯಿತು ಮೈಸೂರು ರೇಷ್ಮೆ ಸೀರೆಗಳ ಪ್ರದರ್ಶನ ರೇಷ್ಮೆ ಗೂಡುಗಳ ಹಿನ್ನೆಲೆ ಕೆಎಸ್ಐಟಿ ಲಾಂಛನ ಮತ್ತು ಮೈಸೂರು ಕಾರ್ಖಾನೆ ಮೈಸೂರು ರೇಷ್ಮೆ ಸೀರೆಯ ವೈವಿಧ್ಯತೆಯ ಪರಿಚಯ ರೇಷ್ಮೆ ನೂಲು ತಯಾರಿಕೆ ಹೀಗೆ ಕರ್ನಾಟಕ ರೇಷ್ಮೆ ನಮ್ಮ ಹೆಮ್ಮೆ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಈ ಒಂದು ಸಂದೇಶವನ್ನು ರವಾನಿಸುತ್ತಾ ಮುಂದೆ ಸಾಗುತ್ತಿದೆ ನಂತರದಲ್ಲಿ ಬರ್ತಾ ಇದೆ ಗೇರ್ ನೃತ್ಯ ಮೂಲತಃ ರಾಜಸ್ಥಾನದ ಗೇರ್ ನೃತ್ಯವನ್ನ ನಮ್ಮ ಚಾಮರಾಜನಗರ ಜಿಲ್ಲೆ ಯಲಂದೂರಿನ ಬವರ್ಲಾಲ್ ಅಂತಕಂತವರು ಇಲ್ಲಿ ಬವರ್ಲಾಲ್ ರಾಜಸ್ಥಾನದಿಂದ ಬಂದು ಸುಮಾರು 20 ವರ್ಷದ ಮೇಲಾಗಿದೆ 20 ವರ್ಷದಿಂದ ಅವರು ರಾಜಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿದೆ ಕ್ಯಾಪ್ಟನ್ ಅಭಿಮನ್ಯು ಸೇರಿದಂತೆ ಗಜಪಡೆ ಈಗಾಗಲೇ ಅರಮನೆಯ ಮುಂಭಾಗಕ್ಕೆ ಬಂದಿದೆ ಅನ್ನುವುದಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ ಅಂಬಾರಿಯನ್ನ ಹೊತ್ತು ಸಾಗೋಕೆ ಗಜಪಡೆ ಸಿದ್ಧತೆ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಾಗುತ್ತೆ ಜಂಬೂ ಸವಾರಿಗೆ ಕ್ಷಣಗಳನ್ನು ಆರಂಭ ಆಗಿದೆ ಸಮಯ 4 ಗಂಟೆ 45 ನಿಮಿಷ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇರುವಂತ ಅಂಬಾರಿಯನ್ನ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಅರಮನೆಯ ಮುಂಭಾಗದಿಂದ ಬನ್ನಿ ಮಂಟಪದವರೆಗೆ ಹೆಜ್ಜೆಯನ್ನ ಇಡಲಿದ್ದಾನೆ ರಾಜಗಾಂಭೀರ್ಯದಲ್ಲಿ ಹೆಜ್ಜೆಯನ್ನ ಇಡಲಿದ್ದಾನೆ ಕುಂಕಿ ಆನೆಗಳು ನಿಶಾನೆ ಆನೆ ಹೀಗೆ ಬೇರೆ ಬೇರೆ ಪಟ್ಟದಾನೆ ಬೇರೆ ಬೇರೆ ಆನೆಗಳು ಕೂಡ ಈ ಗಜ ಪಯಣದಲ್ಲಿ ಹೆಜ್ಜೆಯನ್ನ ಹಾಕಲಿವೆ ರಾಜಗಾಂಭೀರ್ಯದಿಂದ ಶ್ರೀಮಂತ ಸಂಸ್ಕೃತಿಯ ಅನಾವರಣ ಆಗ್ತಾ ಇದೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.